ಹಾಯ್ ಫ್ರೆಂಡ್ಸ್, ನಮ್ಮ ಚಾನಲ್ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಲೈಫ್ ಸ್ಟೈಲ್ ರಿಲೇಟೆಡ್ ಹೆಲ್ತ್ ಇಶ್ಯೂಸ್ಗಳು ಇರುತ್ತಲ್ಲ, ಡಯಾಬಿಟೀಸ್ ಆಗಿರ್ಬೋದು, ಥೈರಾಯ್ಡ್ ಆಗಿರ್ಬೋದು, BP ಆಗಿರ್ಬೋದು, PCOD ಆಗಿರ್ಬೋದು, ಯೂರಿಕ್ ಆಸಿಡ್ ಇರ್ಬೋದು, ಹೈ ಯೂರಿಕ್ ಆಸಿಡ್, ಸೊ ಇದನ್ನ ಹೇಗೆ ನಾವು ಕಂಟ್ರೋಲ್ಗೆ ತರ್ಬೋದು, ಕಂಪ್ಲೀಟ್ಲಿ ಈ ಲೈಫ್ ಸ್ಟೈಲ್ ರಿಲೇಟೆಡ್ ಕಾಯಿಲೆಗಳನ್ನ ಕ್ಯೂರ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಹೇಳಕ್ ಬಂದಿದ್ದೀನಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸೊ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ. ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಈ ಲೈಫ್ ಸ್ಟೈಲ್ ರಿಲೇಟೆಡ್ ಇಶ್ಯೂಸ್ ಇರುತ್ತಲ್ಲ, ಅವ್ರುಗಳು ತುಂಬಾ ಸಿಂಪಲ್ ಆಗಿ ಸಿಲ್ಲಿಯಾಗಿ ತಗೊಂಡ್ಬಿಡ್ತಾರೆ, ನೆಗ್ಲಿಜೆನ್ಸಿ ತೋರಿಸ್ತಾರೆ, ಅದು ಎಷ್ಟು ಡೇಂಜರಸ್ ಅಂತ ಅವ್ರಿಗೆ ಗೊತ್ತಿರಲ್ಲ. ಫಾರ್ ಎಕ್ಸಾಂಪಲ್, ಈಗ ಲೈಫ್ ಸ್ಟೈಲ್ ರಿಲೇಟೆಡ್ ಹೆಲ್ತ್ ಇಶ್ಯೂಸ್ ಯಾವ್ದ್ಯಾವ್ದು ಅಂತ ಹೇಳಿದ್ನಲ್ಲ, ಇವೆಲ್ಲ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ನ ಕೊಡಲ್ಲ, ಆ ಕ್ಷಣಕ್ಕೆ ಯಾವುದೇ ರೀತಿ ತೊಂದರೆಗಳನ್ನ ಕ್ರಿಯೇಟ್ ಮಾಡಲ್ಲ. ಹೇಗೆ ನೆಗಡಿ, ತಲೆನೋವು, ಕೆಮ್ಮು, ಜ್ವರ ಅಥವಾ ಟೈಫಾಯ್ಡ್ ಇರ್ಬೋದು, ಜಾಂಡಿಸ್ ಇರ್ಬೋದು, ಅಥವಾ ರೀಸೆಂಟ್ ಟೈಮ್ಸ್ ಅಲ್ಲಿ ಕೋವಿಡ್ ಬಂತಲ್ಲ, ಇವೆಲ್ಲ ಇನ್ಸ್ಟೆಂಟ್ಲಿ ಏನೊಂದು ಸೈಡ್ ಎಫೆಕ್ಟ್ ಕೊಡುತ್ತೆ, ಏನೊಂದು ಹಿಂಸೆ ಕ್ರಿಯೇಟ್ ಮಾಡುತ್ತೆ, ಏನೊಂದು ಸುಸ್ತು ಕ್ರಿಯೇಟ್ ಮಾಡುತ್ತೆ. ಬಟ್ ಈ ಲೈಫ್ ಸ್ಟೈಲ್ ರಿಲೇಟೆಡ್ ಡಿಸೀಸಸ್ ಮೇಜರ್ ಆಗಿ ಆ ಇಶ್ಯೂಸ್ ನ ಕ್ರಿಯೇಟ್ ಮಾಡಲ್ಲ, ಬಟ್ ಇನ್ಸ್ಟೆಂಟ್ಲಿ ಡೆತ್ ನ ಕಾಸ್ ಆಗೋ ಚಾನ್ಸಸ್ ಇರುತ್ತೆ. ಪ್ರಾಪರ್ ಡಯಾಬಿಟೀಸ್ ಇರೋದ್ರಿಂದ ಇಂಟರ್ನಲ್ ಆರ್ಗನ್ ಫೇಲ್ಯೂರ್, ಓವರ್ಆಲ್ ಆಗಿ ಹೇಳ್ಬೇಕಂದ್ರೆ, ಇಂಡಿವಿಜುವಲ್ ಆಗಿ ಹೇಳ್ಬೇಕಂದ್ರೆ ಕಿಡ್ನಿ ಪ್ರಾಬ್ಲಮ್ ಆಗ್ಬೋದು, ಹಾರ್ಟ್ ಅಟ್ಯಾಕ್ ಆಗ್ಬೋದು, ಲಂಗ್ಸು, ಪ್ರತಿಯೊಂದು ಆರ್ಗನ್ಸು ಅಫೆಕ್ಟ್ ಆಗ್ಬೋದು, ಅಥವಾ ವಿಷನ್ಗೆ ಎಫೆಕ್ಟ್ ಆಗುತ್ತೆ, ಏನೋ ಒಂದು ಗಾಯ ಆಗಿರುತ್ತೆ, ಅದು ಬೇಗ ಕ್ಯೂರ್ ಆಗಲ್ಲ. ಅದರಿಂದ ಕೆಲವು ಟೈಮ್ ಶುಗರ್ ಪೇಷಂಟ್ಸ್ ಕೇಳಿರ್ತೀರ, ನೀವು ಕಾಲ್ನೇ ಕಟ್ ಮಾಡ್ಬೇಕು, ಕೈನೇ ಕಟ್ ಮಾಡ್ಬಿಡ್ಬೇಕು ಅಂತಾರೆ. ಪ್ರಾಬ್ಲಮ್ಸ್ ಇದ್ರೆ ಅದು ಎಕ್ಸ್ಟ್ರೀಮ್ ಆಗಿ ಸ್ಪ್ರೆಡ್ ಆದಾಗ ಅದು ಕೂಡ ಡೆತ್ ಆಗುತ್ತೆ. ಹಾಗೆ ಈಗ ಕಿಡ್ನಿ ಫೇಲ್ಯೂರ್ ಆಯ್ತು, ಹಾರ್ಟ್ ಅಟ್ಯಾಕ್ ಆಯ್ತು, ಅಥವಾ ಹೈ ಯೂರಿಕ್ ಆಸಿಡ್ ಇಂದ ನೀ ಜಾಯಿಂಟ್ ಇಶ್ಯೂಸ್ ಕ್ರಿಯೇಟ್ ಆಗುತ್ತೆ, ಆಮೇಲೆ ಸ್ಟ್ರೋಕ್ ಹೊಡಿಬಹುದು. ಹೈ ಯೂರಿಕ್ ಆಸಿಡ್ ಎಲ್ಲ ಜನರಲ್ಲಿ ಎಲ್ಲದ್ರ ಬಗ್ಗೆ ಹೇಳ್ತಾ ಇರೋದು, ಇದೆಲ್ಲ ಯಾವ್ದೇ ರೀತಿ ಸೈಡ್ ಎಫೆಕ್ಟ್ಸ್ ಕೊಡಲ್ಲ, ಆದ್ರೆ ಟಕ್ ಅಂತ ಆಗುತ್ತೆ. ಆಮೇಲೆ ಇದಕ್ಕೆ ಯಾವ್ದೇ ರೀತಿ ಕ್ಯೂರ್ ಇಲ್ಲ. ಈಗ ನೆಗಡಿ ಕೆಮ್ಮು ಅದೆಲ್ಲ ಮಾತ್ರೆ ತಗೊಂಡೆ, ಟೈಫಾಯ್ಡ್ ಡಯಾಬಿಟಿಸ್ ಬಂದ್ರೆ, ಸಾರಿ ಟೈಫಾಯ್ಡ್ ಜಾಂಡಿಸ್ ಈ ರೀತಿ ಏನಾದ್ರು ಬಂದ್ರೆ ಒಂದ್ ವಾರ ಪಥ್ಯದಲ್ಲಿ ಇರ್ಬೇಕು, ಒಂದ್ ವಾರ ರೆಸ್ಟ್ ಮಾಡ್ಬೇಕು, ಬೆಡ್ ರೆಸ್ಟ್ ಅಲ್ಲಿ ಇರ್ಬೇಕು, ಈ ರೀತಿ ತಗೊಂಡ ತಕ್ಷಣ ಕ್ಯೂರ್ ಆಗುತ್ತೆ. ಬಟ್ ಇದು ಹಾಗಲ್ಲ, ಕಿಡ್ನಿ ಫೇಲ್ಯೂರ್ ಆಯ್ತು ಅಂದ್ರೆ ಮುಗೀತು, ಸ್ಟ್ರೋಕ್ ಹೊಡಿತು, ಲಕ್ಕ ಹೊಡಿತು ಅಂದ್ರೆ ಮುಗೀತು, ಕೈ ಹಿಂಗೆ ಜೀವನ ಪೂರ್ತಿ ಏನು ಮಾಡೋಕ್ಕಾಗಲ್ಲ. ಬ್ರೈನ್ ಹೊಡಿತು ಅಂತಂದ್ರೆ ಕೋಮಾಗ ಹೊರಟೋಗ್ತೀರ, ಜೀವನ ಪೂರ್ತಿ ಹಂಗೆ ಜೀವಂತ ಹೆಣ ಆಗೋಗ್ತೀರ. ಆಮೇಲೆ ಎಷ್ಟೊಂದ್ ಸತಿ ಬೇರೆ ಯಾವ್ದು ಆಕ್ಸಿಡೆಂಟ್ ಆದಾಗ ಸರ್ಜರಿ ಪ್ರೊಸೀಜರ್ ನ ಕಂಡಕ್ಟ್ ಮಾಡಲ್ಲ, ಬಿಕಾಸ್ ನಿಮ್ಗೆ ಡಯಾಬಿಟೀಸ್ ಇರುತ್ತೆ, ಈವನ್ ಯೂರಿಕ್ ಆಸಿಡ್ ಇಂದನು ಹಾರ್ಟ್ ರಿಲೇಟೆಡ್ ಡಿಸೀಸಸ್ ಗಳಾಗುತ್ತೆ. ಸೊ ಇದ್ರ ಬಗ್ಗೆ ಗಮನ ಕೊಡಿ. ತುಂಬಾ ಜನ ಹೇಳದ್ನಲ್ಲ ನೆಗ್ಲೆಕ್ಟ್ ಮಾಡ್ತೀರ ಇದನ್ನ. ಹೇಗೆ, ಈಗ ನನ್ನ ಫ್ರೆಂಡ್ ದೇ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ಅವನ್ಗೆ ಫ್ಯೂ ಡೇಸ್ ಬ್ಯಾಕು, ಫ್ಯೂ ವೀಕ್ಸ್ ಬ್ಯಾಕು ಬ್ಲಡ್ ಟೆಸ್ಟ್ ಮಾಡ್ಸಕ್ ಹೇಳಿದ್ದೆ, ಅದ್ ಮಾಡಿಸ್ಕೊಂಡ್ ಬಂದ್ಮೇಲೆ ಹೈ ಯೂರಿಕ್ ಆಸಿಡ್ ಅಂತ ರಿಸಲ್ಟ್ಸ್ ಬಂದಿದೆ. ಸೊ ಇವಾಗ ಏನ್ ಮಾಡ್ಬೇಕು ಅಂತ ಅಂದ್ರೆ, ಅವನ್ಗೆ ಪ್ರಾಪರ್ ಪ್ರಿಕಾಷನರಿ ಮೆಷರ್ ತಗೊಳಕ್ಕೆ ಹೇಳ್ದೆ, ಆಲ್ಕೋಹಾಲ್ ಕಟ್ ಮಾಡು, ಚಿಕನ್ ರಿಲೇಟೆಡ್ ಪ್ರೋಟೀನ್ ಏನಿದೆ ನಾನ್ ವೆಜ್ ರಿಲೇಟೆಡ್ ಅದನ್ನ ಅವಾಯ್ಡ್ ಮಾಡು ಅಂತ. ಅವನು ನೆಗ್ಲೆಕ್ಟ್ ಮಾಡ್ಕೊಂಡು, ದಿಸ್ ಇಸ್ ನಾಟ್ ನ್ಯೂ ಟು ಮೀ, ಇದ್ ನಂಗೆ ಹೊಸದೇನಲ್ಲ, 3 ವರ್ಷದಿಂದ ಚೆಕಪ್ ಮಾಡಿದಾಗ್ಲೂ ನಂಗೆ ಹೈ ಯೂರಿಕ್ ಆಸಿಡ್ ಇತ್ತು, ಈಗ್ಲೂ ಇದೆ, ಅದ್ರೊಳಗೇನು ಹೊಸದಲ್ಲ, ಅವಾಗಿಂದ ನನಗೆ ಏನಾಗಿಲ್ಲ, ಆರಾಮಾಗೇ ಇದ್ದೀನಿ. ಹಂಗೆ ಇರ್ತೀಯ ಆರಾಮಾಗೆ, ಒಂದ್ಸತಿ ಅಟ್ಯಾಕ್ ಆದ್ರೆ ಹಿಂಗೇನೋ ಒಂದು ಹಾರ್ಟ್ ಅಟ್ಯಾಕ್ ಮುಗೀತು ನಿನ್ ಕತೆ, ನೆಗಡಿ ಕೆಮ್ಮು ಇದ್ರ ತರ ಒಂದು ಟ್ರೀಟ್ಮೆಂಟ್ ತಗೊಂಡು ರಿಕವರಿ ಇಲ್ಲ, ಇದಕ್ಕೆ ಇನ್ಸ್ಟೆಂಟ್ ಡೆತ್, ಡೈರೆಕ್ಟ್ ಆಗಿ ಸಫರ್ ಮಾಡ್ಬೇಕು. ಕಿಡ್ನಿ ಹೋಯ್ತು ಅಂದ್ರೆ ರಿಪ್ಲೇಸ್ ಮಾಡಿಸ್ಲೇಬೇಕು, ಅದ್ ಮತ್ತೆ ಏನೋ ಜಿಮ್ಗೆ ಹೋಗ್ಬಿಟ್ರೆ, ಡಯಟರಿ ಪ್ರಿಕಾಷನ್ಸ್ ತಗೊಂಡ್ರೆ, ವರ್ಕೌಟ್ ಮಾಡ್ಬಿಟ್ರೆ ಸರಿ ಹೋಗುತ್ತೆ ಅನ್ನೋದಲ್ಲ ಅದು. ಇನ್ನೂ ಒಂದಷ್ಟು ಜನ ಏನ್ ಮಾಡ್ತಾರೆ ಅಂತ ಅಂದ್ರೆ, ಈ ಇಶ್ಯೂ ಇದ್ದಾಗ ಡಾಕ್ಟರ್ ಹತ್ರ ಹೋದಾಗ ಅವರು ಮೆಡಿಕೇಶನ್ ನ ಕೊಡ್ತಾರೆ, ಮೆಡಿಕೇಶನ್ ಕೊಟ್ಟ ನಂತರ ಪ್ರಾಬ್ಲಮ್ ಫಿಕ್ಸ್ ಆಯ್ತು ಅಂದ್ರೆ ಬ್ಲಡ್ ರಿಪೋರ್ಟ್ಸ್ ಅಲ್ಲಿ ಟೆಸ್ಟ್ ಅಲ್ಲಿ ಎಲ್ಲ ನಾರ್ಮಲ್ ಅಂತ ಬರುತ್ತೆ. ಪ್ರಾಬ್ಲಮ್ ಫಿಕ್ಸ್ ಆಗೋಯ್ತು ಅಂದ್ಬಿಟ್ಟು ನೆಗ್ಲೆಕ್ಟ್ ಮಾಡ್ಕೊಂಡು ಅವ್ರಿಗೆ ಏನ್ ಮಾಡ್ತಿದ್ರು ಅದನ್ನೇ ಕಂಟಿನ್ಯೂ ಮಾಡ್ತಾರೆ. ಅಂದ್ರೆ ಶುಗರ್ ಇದ್ರೆ ಮಾಮೂಲಿ ಸಕ್ಕರೆ ಐಟಮ್ ತಿನ್ನೋದು ಕಂಟಿನ್ಯೂ ಮಾಡ್ತಾರೆ, ಹೈ ಯೂರಿಕ್ ಆಸಿಡ್ ಟ್ಯಾಬ್ಲೆಟ್ ತಗೊಂಡ್ಮೇಲೆ ಆಬ್ವಿಯಸ್ಲಿ ಕಂಟ್ರೋಲ್ಗೆ ಬರುತ್ತೆ, ಅದಾದ್ಮೇಲೆ ಕಂಟ್ರೋಲ್ಗೆ ಬಂತಲ್ಲ ಬಿಡು, ಮಾತ್ರೆ ನುಂಗೋದ್ರಾಯ್ತು ಬಿಡು ಅಂದ್ಬಿಟ್ಟು ಮತ್ತೆ ಆಲ್ಕೋಹಾಲ್ ಯದ್ವಾ ಎಣ್ಣೆ ಕುಡಿಯೋದು ಕಂಟಿನ್ಯೂ ಮಾಡೋದು, ಅಥವಾ BP ಇತ್ತು ಅಂದ್ರೆ ಕಾಫಿ ಕಟ್ ಮಾಡ್ಬೇಕು, ಸಾಲ್ಟ್ ಐಟಮ್ ಕಟ್ ಮಾಡ್ಬೇಕು, ಸೊ ಅದನ್ನ ಮಾಡಲ್ಲ, ಏ ಕಂಟ್ರೋಲ್ ಅಲ್ಲಿ ಇದೆಯಲ್ಲ ಯಾಕೆ ತಲೆ ಕೆಡ್ಸ್ಕೊಬೇಕು ಅನ್ಬಿಟ್ಟು ಕಂಟಿನ್ಯೂ ಮಾಡೋದು. PCOD ಇಶ್ಯೂ ಇತ್ತು ಅಂತ ಅಂದ್ರೆ ಕುರುಕ್ಲು ತಿಂಡಿ, ಜಂಕ್ ಫುಡ್, ಅಥವಾ ಏನು ಮಿಲ್ಕ್ ರಿಲೇಟೆಡ್ ಪ್ರಾಡಕ್ಟ್ಸ್ ಅವಾಯ್ಡ್ ಮಾಡ್ಬೇಕು, ಏನೋ ಮಾತ್ರೆ ತಗೊಳ್ತೀರಾ ಪೀರಿಯಡ್ಸ್ ಆಗೋಯ್ತು ಮುಗೀತು, ನನ್ ಪ್ರಾಬ್ಲಮ್ ಸಾಲ್ವ್ ಅಂತ ಅನ್ಕೊಂಡ್ಬಿಡ್ತೀರಾ, ಅವಾಗ ಸಾಲ್ವ್ ಆಗಲ್ಲ. ಅದು ಯಾವಾಗ ಸಾಲ್ವ್ ಆಗುತ್ತೆ ಅಂತ ಅಂದ್ರೆ, ಟ್ಯಾಬ್ಲೆಟ್ಸ್ ಅಲ್ಲಿ ಇರುವಾಗ ಕಂಟ್ರೋಲ್ಗೆ ಬರುತ್ತಲ್ಲ, ಅದು ಸಾಲ್ವೇಶನ್ ಅಲ್ಲ. ಅದು ಟ್ಯಾಬ್ಲೆಟ್ಸ್ ತಗೊಳ್ದೆ ಆ ಬ್ಲಡ್ ರಿಪೋರ್ಟ್ಸ್ ನಾರ್ಮಲ್ ಆಗಿ ಬರಬೇಕು, ಅವಾಗ ಆಕ್ಚುಲಿ ಆ ಲೈಫ್ ಸ್ಟೈಲ್ ರಿಲೇಟೆಡ್ ಡಿಸೀಸ್ ಇಂದ
ಹೊರಗ್ ಬಂದಿದ್ದೀರಾ, ಅದನ್ನ ಕ್ಯೂರ್ ಮಾಡ್ಕೊಂಡಿದ್ದೀರಾ ಅಂತ ಅರ್ಥ. ಈಗ ಯಾವ್ಯಾವ ಹೆಲ್ತ್ ಇಶ್ಯೂಸ್ಗೆ ಯಾವ್ಯಾವ ಫುಡ್ನ ಅವಾಯ್ಡ್ ಮಾಡ್ಬೇಕು ಅಂತ ಹೇಳಿದ್ದೀನಿ, ಅದ್ರ ಪ್ರಕಾರ ಫಾಲೋ ಮಾಡಿ ಕಂಟ್ರೋಲ್ ತನ್ನಿ. ಸೊ ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗಿದ್ರೆ ಲೈಕ್ ಬಟನ್ ಒತ್ತೋದನ್ನ ಮರಿಬೇಡಿ. ನಮಗ್ ಗೊತ್ತಾಗುತ್ತೆ ನಿಮ್ಗೆ ಯಾವ ರೀತಿ ಕಂಟೆಂಟ್ ಇಷ್ಟ ಆಗ್ತಾ ಇದೆ ಅಂತ. ನಿಮ್ ಫ್ರೆಂಡ್ಸ್ ಹತ್ರನು ಶೇರ್ ಮಾಡಿ, ಜಾಸ್ತಿ ವ್ಯೂಸ್ ಬಂದಷ್ಟು ನನಗ್ ಮೋಟಿವೇಶನ್ ಸಿಗುತ್ತೆ ಇನ್ನು ಜಾಸ್ತಿ ವಿಡಿಯೋಸ್ ಈ ರೀತಿ ಕ್ರಿಯೇಟ್ ಮಾಡೋದ ಅಂತ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ ಕೇಸ್ ನೀವು ಪರ್ಸನಲ್ ಗೈಡೆನ್ಸ್ ಯಾರು ಡಯಟಿಷಿಯನ್ ಅಥವಾ ಪರ್ಸನಲ್ ಟ್ರೈನರ್ ನ ಹುಡುಕ್ತಾ ಇದ್ರೆ, ನಾವು ನಮ್ಮ ಹತ್ರ ಆನ್ಲೈನ್ ಕೋಚಿಂಗ್ ಫೆಸಿಲಿಟಿ ಕೂಡ ಇದೆ. ಆಫ್ಲೈನ್ ಜಿಮ್ ಅಲ್ಲಿ ಯಾವ್ದೇ ರೀತಿ ಟ್ರೈನ್ ಮಾಡಲ್ಲ. ಸೊ ಹೆಲ್ತ್ ರಿಲೇಟೆಡ್ ಇಶ್ಯೂನ ಕನ್ಸಿಡರ್ ಮಾಡಿಕೊಂಡು ಡಯಟ್ ವರ್ಕ್ಔಟ್ ಕೊಡ್ತೀವಿ. ನೀವು ನಾರ್ಮಲ್ ಫುಡ್ಡೇ ತಿಂದು ನಿಮ್ಮ ಫಿಟ್ನೆಸ್ ರುಟೀನು ಬಂದು ಫಿಟ್ ಆಗಬಹುದು, ಜೊತೆಗೆ ಈ ರೀತಿ ಕಾಯಿಲೆಗಳನ್ನೆಲ್ಲ ದೂರ ಮಾಡ್ಬೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.